मद्दूर मदनंतेश्वर सिद्धिविनायक देवस्थान जीर्णोद्धार कार्य ब्रह्म कलशोत्सव पूर्वभावी सभ्य वेदिक उपस्थित समिति मत अदे संबंध मनयूर क्षेत्र अर्चक यह ग्रामस्थर ऊर पर्वर एला रीतिया सहकार सभे नड़ीता है। मधूर देवस्थान जीर्णोद्धार भाला वर्ष भाला जन निरीक्ष भाला जन निरीक्षको एो जन ना कल्क नम हिरीर एो जन यह देवस्थान ब्रह्म कलश नोड़ू देवस्थान वैभव काो आकांक्षी ना कल्क निटली इवतो जन नावे भगवद्भक्त ऊर पर्व दानी विशेषवद श्रम सेवली क्षेत्र जीर्णोद्धार नीता है। इलू पुरंदरदास वचन नेनपाता है मानव जन्म दौड़ो हाड़ी चपड़ी आचारविल्लद नालिगे नीच बुद्धिय नम्म एल्ला सत्कर्मगळु नडेयतक्कंत संदर्भदल्लि बेरे बेरे रीतिया दुर्गुणगळु बेरे बेरे व्यत्यासगळु बेरे बेरे मानसिकवादंत दौर्बल्यगळु बेरे बेरे रीतिया असंतुष्टिगळु अतृप्तिगळु एल्ला कडे इरुवंत आदरे इल्ली जीर्णोद्धार समिति मत्तु इल्ली एल्ला कार्यकर्तर ಒಂದು ಉದ್ದೇಶ ಇರೋದು ಯಾರಿಗೂ ಬೇಸರ ಆಗದೆ ಎಲ್ಲರ ಹೊಮ್ಮತದಲ್ಲಿ ಎಲ್ಲರ ಪ್ರೀತಿಯಲ್ಲಿ ಎಲ್ಲರ ಸದ್ಭಾವನೆಯಲ್ಲಿ ಎಲ್ಲಾ ದಾನಿಗಳ ಒಂದು ಅವರ ಏನು ಸದುದ್ದೇಶದಿಂದ ಈ ಕ್ಷೇತ್ರಕ್ಕೆ ದಾನ ಮಾಡುತ್ತಾರೆ ಆ ದಾನ ಒಳ್ಳೆ ರೀತಿಯ ಸತ್ಫಲವನ್ನು ಪಡೆಯಬೇಕು ಆ ಸದಾವಕಾಶದಲ್ಲಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬರದಂತೆ ಮುನ್ನಡೆಸಬೇಕು ಅನ್ನುವಂತ ಪ್ರಯತ್ನ ಕ್ಷೇತ್ರದಲ್ಲಿ ಹಗಿರತವಾಗಿ ನಡೆಯತಾ ಇದೆ। ಅದರಲ್ಲಿ ಕೂಡ ಇವತ್ತು ಎಡ್ನೀರು ಮಠಾಧೀಶರ ಬಾಳಶ್ರೀ ನಿನ್ನೆ ಈ ಕ್ಷೇತ್ರದ ಮಾರ್ಗದರ್ಶನ ಮಾಡ್ತಾ ಇದ್ದರು ಚಿನ್ಮಯಾನಂದ ಸ್ವಾಮಿಯವರು ಕೊಂಡೇವರ ಸ್ವಾಮಿಯವರು ಇನ್ನಷ್ಟು ಸಾಧು ಸಂತರ ಮಾರ್ಗದರ್ಶನ ಇದಕ್ಕೆ ಇದೆ। ಒಟ್ಟಿನಲ್ಲಿ ಉದ್ದೇಶ ಒಂದೇ ಇದೊಂದು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೆಯಬೇಕು ಒಂದು ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಇದು ಇದಕ್ಕೆ ಬರುವಂತ ಭಕ್ತಾದಿಗಳೆಲ್ಲ ಶರಣಾರ್ಥಿಯಾಗಿ ಬರ್ತಾ ಇದ್ದಾರೆ ಆ ಭಾವನಾತ್ಮಕವಾಗಿ ಪ್ರತಿಕ್ರಿಯೆಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಒಳ್ಳೆಯ ಸದುದ್ದೇಶದಿಂದ ಈ ಬ್ರಹ್ಮ ಕಲಶ ನಡೆಯಬೇಕಾಗಿದೆ। ಒಂದು ವಿಚಾರ ನಾವು ಪ್ರತಿಕ್ಷಣದಲ್ಲಿ ಯೋಚಿಸುವಂತದ್ದು ಮನುಷ್ಯನಲ್ಲಿ ಎರಡು ರೀತಿಯ ಗುಣಗಳು ಇರುತ್ತೆ ಒಂದು ನಾನು ಮಾಡಬೇಕಾದ್ದು ಇನ್ನೊಂದು ಇನ್ನೊಬ್ಬರಿಂದ ಮಾಡಿಸಬೇಕಾದ್ದು ಎರಡು ವಿಚಾರದ ಬಗ್ಗೆ ಬಹಳ ಯೋಚಿಸುವಂತ ಪ್ರಕ್ರಿಯೆ ಎಲ್ಲ ಕಡೆಯಲ್ಲಿ ನಾನು ಮಾಡಬೇಕಾದ್ದು ಏನು ನನ್ನ ಕರ್ತವ್ಯ ಏನು ನಾನು ಈ ಕ್ಷೇತ್ರದಲ್ಲಿ ಈ ದೇವಸ್ಥಾನದಲ್ಲಿ ನನ್ನ ಪಾತ್ರ ಏನು ಅದೇ ರೀತಿ ಮಾಡಿಸುವವನದ್ದು ಈ ಕ್ಷೇತ್ರದಲ್ಲಿ ನನ್ನ ಪಾತ್ರ ಏನು ಎರಡು ಬಹಳ ಯೋಚಿಸಬೇಕಾದಂತ ಘಟನೆ। ನಾವೆಲ್ಲರೂ ಒಮ್ಮತದಲ್ಲಿ ಇದ್ದರೆ ಅದು ಸುಖಾಂತ್ಯವಾಗಿ ನಡೆಯಲಿಕ್ಕೆ ಸಾಧ್ಯ ಭಿನ್ನಾಭಿಪ್ರಾಯಗಳು ಎಲ್ಲಾ ಕಡೆ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಾ ಪರಿಸರದಲ್ಲಿ ಇರುವಂತದ್ದು ಆದರೆ ಇಲ್ಲಿ ದೊಡ್ಡ ಸೂತ್ರಧಾರಿ ಭಗವಂತ ಸ್ವಾಮಿ ನಾವೆಲ್ಲ ಪಾತ್ರಧಾರಿ ಅವನ ಸೂತ್ರಧಾರಿತ್ವದಲ್ಲಿ ಇಷ್ಟೆಲ್ಲ ನಡೆದದ್ದು ಯಾಕಂತ ಹೇಳಿದ್ರೆ ಇದನ್ನು ಪ್ರಾರಂಭ ಮಾಡುವಾಗ ಇದರಲ್ಲಿ ಎಷ್ಟೆಷ್ಟು ಕಷ್ಟಗಳು ಸಮಸ್ಯೆಗಳು ಪರಿಸ್ಥಿತಿಗಳು ಈಗಲೂ ಬರ್ತಾ ಇರ್ತದೆ ಆದರೆ ನಾವು ಪಾತ್ರಧಾರಿಗಳಾಗಿರುವವರು ನಾವು ಅಲ್ಪಾಯುಷಿಗಳು ಸೂತ್ರಧಾರಿಯಾಗುವವ ಅವ ಶಾಶ್ವತವಾಗಿರುವವ ಮೊದಲವರು ದೇವಸ್ಥಾನ ತಲೆತಲಾಂತರದಿಂದ ಅದು ಶಾಶ್ವತವಾಗಿರುವಂಥದ್ದು
ನಾವು ಶಾಶ್ವತ ಅಲ್ಲ ಆದರೆ ಬ್ರಹ್ಮಕಲಶದ ಅವಕಾಶ ನಮಗೆ ಈ ಕಾಲದಲ್ಲಿ ನಮಗೆ ಆ ಸುಯೋಗ ಒದಗಿ ಬಂದಿದೆ ಅದಕ್ಕೆ ನಾವು ಮನಸ್ಸು ಮಾಡುವಂಥದ್ದು ಅದರಲ್ಲಿ ಹೊಂದಾಣಿಕೆ ಮಾಡುವಂಥದ್ದು ಅದರಲ್ಲಿ ಭಾವನಾತ್ಮಕವಾಗಿ ನಾವೆಲ್ಲರೂ ಸೇರಿಕೊಳ್ಳುವಂಥದ್ದು ಬಹಳಷ್ಟು ಮುಖ್ಯ ಭಗವಂತನ ಸೇವೆ ಇವತ್ತು ಕೊರೋನಾದ ನಂತರ ಈ ದೇಶ ಈ ಜಗತ್ತು ಯಾವ ಥರ ಇದೆ ಇನ್ನೂ ಕೂಡ ಕೊರೋನಾದ ನಂತರ ಕೊರೋನಾ ಮುಗಿಲೇ ಅಂತ ನಾವು ಭಾವಿಸಿರ್ಬೋದು ಇದಕ್ಕಿಂತ ದೊಡ್ಡ ಕಠಿಣ ದಿವಸಗಳು ಬರಬಹುದು ಆ ಬರದಾಗೆ ನಾವು ಎಚ್ಚೆತ್ತುಕೊಳ್ಳುವಂಥ ಅವಶ್ಯಕತೆ ಇದೆ ಯಾಕಂತ ಹೇಳಿದ್ರೆ ಇಡೀ ದೇಶ ಇಡೀ ಜಗತ್ತು ಆಧ್ಯಾತ್ಮಿಕವಾಗಿಯೂ ಆದಿಭೌತಿಕವಾಗಿಯೂ ಪಾರಮಾರ್ಥಿಕವಾಗಿಯೂ ಸುದೃಢವಾಗಿ ಆಗಬೇಕಾಗಿದೆ ಅದಕ್ಕೆಲ್ಲ ನಾವು ಮನಸ್ಸು ಮಾಡಬೇಕು ನಮ್ಮ ದೇವಸ್ಥಾನಗಳು ನಮ್ಮ ಶ್ರದ್ಧಾ ಕೇಂದ್ರಗಳಲ್ಲಿ ನಾವೆಲ್ಲ ಒಮ್ಮತದಲ್ಲಿ ಭಾವನಾತ್ಮಕವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಪ್ರೀತಿಯಲ್ಲಿ ಬಾಂಧವ್ಯದಲ್ಲಿ ಭಾವೈಕ್ಯತೆಯಲ್ಲಿ ಎಲ್ಲ ಸತ್ಕರ್ಮಗಳು ಎಲ್ಲ ಭಾಗದಲ್ಲಿ ನಡೆಯಬೇಕು ಮದೌರನೆ ಮಾತ್ರ ಅಲ್ಲ ಇಡೀ ಹಿಂದೂ ಸಮಾಜ ಸುದೃಢವಾಗಿರಬೇಕು ಅಂತಾದರೆ ಎಲ್ಲ ಕಡೆಯ ಸತ್ಕರ್ಮದಲ್ಲಿ ನಾವೆಲ್ಲ ಐಕ್ಯಮತ್ಯದಲ್ಲಿ ಭಾವನಾತ್ಮಕವಾಗಿ ನಾವು ಪ್ರತಿಕ್ರಿಯಿಸುವಂಥದ್ದು ಬಹಳಷ್ಟು ಅವಶ್ಯಕತೆ ಇದೆ ಜೀರ್ಣೋದ್ಧಾರ ಸಮಿತಿಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ದೊಡ್ಡ ಹೊಣೆಗಾರಿಕೆ ಇದೆ ಇಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಮುಂದಿರತಕ್ಕಂಥ ಸಂದರ್ಭದಲ್ಲಿ ಸಮಿತಿ ಎಲ್ಲವನ್ನು ಅವಲೋಕನ ಮಾಡಬೇಕಾಗ್ತದೆ ಅವಲೋಕನ ಮಾಡುವ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ರೀತಿಯ ಹೊರಗಿನಿಂದ ಬೇರೆ ಬೇರೆ ರೀತಿಯ ಪ್ರಭಾವಗಳು ಬರಲಿಕ್ಕೆ ಸಾಧ್ಯತೆ ಇರ್ತದೆ ಆದರೆ ಭಗವಂತನ ಪ್ರಭಾವನ ಇನ್ನೇನು ಕಡಿಮೆ ಆಗಲಿಲ್ಲ ಮೊದಲಾಗಿ ನೆನಪಿಟ್ಟುಕೊಳ್ಳಿ ಅವನ ಪ್ರಭಾವದ ಎದುರಿಗೆ ನಾವೆಲ್ಲ ಏನೂ ಅಲ್ಲ ಅದಕ್ಕೋಸ್ಕರ ನಾವೆಲ್ಲರೂ ಪ್ರಯತ್ನ ಮಾಡೋದಿಷ್ಟೇ ಎಲ್ಲರೂ ಪ್ರೀತಿಯಲ್ಲಿ ಒಗ್ಗಟ್ಟಲ್ಲಿ ಒಬ್ಬರನ್ನೊಬ್ಬರು ಅರ್ಥಕೊಂಡು ಒಳ್ಳೆ ರೀತಿಯಲ್ಲಿ ಇದನ್ನು ಕಾರ್ಯನಿರ್ವಹಿಸಬೇಕಾಗಿದೆ ಧಾರ್ಮಿಕ ಮೌಲ್ಯಗಳು ಧಾರ್ಮಿಕ ಆಚರಣೆಗಳು ಧಾರ್ಮಿಕ ಬದ್ಧತೆಗಳು ಅದಕ್ಕನುಗುಣವಾಗಿ ಅದಕ್ಕೆ ಪೂರಕವಾಗಿ ಅದು ನಡೀತಾ ಹೋಗ್ತದೆ ಅದು ಜೀರ್ಣೋದ್ಧಾರ ಸಮಿತಿಯ ಕೈಯಲ್ಲಿರುವುದಲ್ಲ ಅದಕ್ಕೆ ಸಂಬಂಧಪಟ್ಟವರು ಯಾರ್ಯಾರು ಇರ್ತಾರೋ ಅವರೆಲ್ಲ ಅದಕ್ಕೆ ತೀರ್ಮಾನ ತಗೊಂಡು ಆ ಬದ್ಧತೆಯನ್ನು ಉಳಿಸುವಂಥ ಪ್ರಮೇಯ ಆ ಸಂದರ್ಭೋಚಿತವಾಗಿ ಸಮಯೋಚಿತವಾಗಿ ಆ ಭಗವಂತನೇ ನಡೆಸ್ಕೊಡ್ತಾನೆ ಯಾಕಂದ್ರೆ ನಾವು ಪ್ರತಿಯೊಂದು ಕ್ಷಣ ನಾವಿಲ್ಲಿ ಕಾರ್ಯಕ್ರಮ ಮಾಡುವಾಗ ಪ್ರಾರ್ಥನೆ ಮಾಡ್ತಾ ಇರ್ತೇವೆ ಆ ಪ್ರಾರ್ಥನೆ ಮಾಡಿದ ಕ್ಷಣದಲ್ಲಿ ಆ ಭಗವಂತ ಎಂತೆಂಥ ತೊಡಕುಗಳು ಬರ್ತಿತ್ತ ಆ ತೊಡಕುಗಳನ್ನು ನಿರಾಯಾಸವಾಗಿ ಭಗವಂತ ಪರಿಹಾರ ಮಾಡಿದ ಇದು ಈ ಕ್ಷೇತ್ರದ ಒಂದು ಒಳ್ಳೆಯ ದೈವಿಕ ಶಕ್ತಿಯ ಮಹಿಮೆ ಯಾವುದು ಬೀಳಿಲ್ಲ ನಾನು ಬಹಳಷ್ಟು ಅನುಭವ ಪಟ್ಟು ಈ ಮಾತನ್ನು ಹೇಳ್ತಾ ಇದ್ದೆ ನಾನು ಮೊದಲವರಿಗೆ ಈಗ ಬರ್ತಾ ಇರೋದು ಸ್ವಾಮೀಜಿ ನನ್ನ ಸನ್ಯಾಸಿ ಆದಮೇಲೆ ಬಂದದ್ದು ಬಹಳಷ್ಟು ವರ್ಷದಿಂದ ಮೊದಲು ಕ್ಷೇತ್ರ ನಾನು ಬರ್ತಾನೇ ಇದ್ದೇನೆ ತಿಂಗಳಿಗೆ 15 ದಿವಸಕ್ಕೊಂದ್ಸಲ ವಾರಕ್ಕೊಂದ್ಸಲ ಕ್ಷೇತ್ರಕ್ಕೆ ಬಹಳಷ್ಟು ಪೂರ್ವಾಶ್ರಮದಲ್ಲಿ ಮಂಗಳೂರಿನಿಂದ ಇಲ್ಲಿ ಬರ್ತಾ ಇದ್ದೆ ಇಲ್ಲಿಗೆ ಮತ್ತು ತಾನೇ ಪೂಜೆಯಲ್ಲಿದ್ದವರಿಗೆ ಸಹ ಗೊತ್ತುಂಟು ಎಡ್ನೀರು ಮಠಕ್ಕೆ ಪೂಜ್ಯರು ಹಿರಿಯ ಸ್ವಾಮೀಜಿಗಳಿರುವಾಗ ಎಡ್ನೀರು ಮಠಕ್ಕೂ ನಾನು 15 ದಿವಸಕ್ಕೊಂದ್ಸಲ ಹೋಗ್ತಾ ಇದ್ದೆ ನಾನು ಹೇಳೋದು ಇಷ್ಟೇ ಇಲ್ಲಿ ಭಗವಂತನ ಪ್ರಭಾವ ಏನು ಕಡಿಮೆ ಆಗಿದೆ ಇದು ಅವನ ಸೇವೆ ಇಲ್ಲಿ ಯಾರು ಏನು ಮಾಡಿದರು ಆ ಭಗವಂತನ ಸೇವೆ ಮಾಡಿದ್ರು ಆ ಭಗವಂತನ ಸೇವೆ ಮಾಡಿದ್ರೆ ಭಗವಂತನಿಗೆ ಸಮರ್ಪಣೆ ಮಾಡಿದ್ರ ಮೇಲೆ ನಮ್ದು ಏನಿದೆ ಇಲ್ಲಿ ನಾವು ಯೋಚಿಸಬೇಕು ಅದು ಸ್ವಾಮೀಜಿ ಚೆನ್ನಾಗಿ ಹೇಳಿದರು ಸ್ವಾಮೀಜಿ ಚೆನ್ನಾಗಿ ಹೇಳಿದರು ಇಂಥ ಸ್ವಾಮೀಜಿಗಳ ನೀವು ಆಶೀರ್ವಚನ ಪಡೆಯುವಾಗ ಅವರು ಏನು ಮಾರ್ಗದರ್ಶನ ಮಾಡ್ತಾರೆ ಅದನ್ನು ನಾವು ಭಾವನಾತ್ಮಕವಾಗಿ ತೆಗೆದಷ್ಟು ಶಕ್ತಿ ಬರುವಂಥದ್ದು ಇಡೀ ಹಿಂದೂ ಸಮಾಜ ಇವತ್ತು ಇರುವುದು ಭಾವನೆಯ ಪ್ರತಿಕ್ರಿಯೆಯಲ್ಲಿ ನೆನಪಿಟ್ಟು ಭಕ್ತಿಯ ಜೊತೆಯಲ್ಲಿ ನಾವು ಭಾವನಾತ್ಮಕವಾಗಿ ಆ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ತಲ್ಲೀನಗೊಳಿಸುವುದು ಬಹಳಷ್ಟು ಅವಶ್ಯಕತೆ ಇದೆ ನಾವೇನಲ್ಲ ಬಹುಶಃ ಈ ಯೋಜನೆ ಎದುರಿನ ಯೋಜನೆ ನಾವು ನಿರೀಕ್ಷೆ ಮಾಡಿದ್ದೇ ಅಲ್ಲ ಎದುರಿನ ಕೆಲಸ ನಾವು ನಿರೀಕ್ಷೆ ಮಾಡಿದ್ದೇ ಅಲ್ಲ ಅದಾಗ್ತಾ ಇದೆ ಏನೇನು ಆಗಬೇಕು ಅಂತ ಇದೆ ಅದು ಭಗವಂತ ನಡೆಸ್ತಾ ಇದೆ ನಮಗೆ ಭ್ರಮೆ ನಾವು ಮಾಡೋದು ನಮ್ಮಿಂದ ಆಗೋದು ಬಿಟ್ಟುಬಿಡಿ ಅದು ನಮ್ಮಿಂದ ಆಗೋದು ನಾವು ಮಾಡೋದು ನಮಗೆ ಭ್ರಮೆ ನಮ್ಮ ಭಗವಂತನಿಗೆ ನಾವು ಮಾಡಿದಂಥ ಸಮರ್ಪಣ ಭಾವದ ಸೇವೆ ಇದೆ ಅಲ್ಲ ಅದೇ ಶಕ್ತಿಯಾಗಿರುವಂಥದ್ದು ಅದು ಇಲ್ಲಿ ಆಗ್ತಾ ಇದೆ ಯಾರೇ ದಾನಿಗಳಿಗೆ ಬರಲಿ ಯಾರಿಗೂ ಬೇಸರ ಆಗದಂತೆ ಯಾರಿಗೂ ಮನಸ್ಸು ನೋವಾಗದಂತೆ
ನಾವು ಬಹಳಷ್ಟು ಪ್ರಯತ್ನವನ್ನು ಎಲ್ಲ ಭಾಗದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸಮಿತಿಯವರು ಎಲ್ಲ ಭಾಗದಲ್ಲಿ ಯೋಚನೆ ಮಾಡಿ ನಮ್ದೇನಿದೆ ನಮ್ಮ ಆಯುಷ್ಯನ ಪ್ರಮಾಣ ಎಷ್ಟು ತನಕ ಯೋಚನೆ ಮಾಡಿದೆ ಯೋಚನೆ ಮಾಡಿದ್ದೀರ ಇವತ್ತು ಮನುಷ್ಯನ ಸ್ಥಿತಿ ಈಗಿದ್ದ ಮನುಷ್ಯ ಇನ್ನೊಂದು ಕ್ಷಣ ಹೇಗೆ ಅನ್ನುವಂಥ ಪರಿಸ್ಥಿತಿ ಇಲ್ಲದ ಕಾಲದ ಸ್ಥಿತಿಯಲ್ಲಿ ನಾವಿದ್ದೇವೆ ಅಂಥ ಒಂದು ಸನ್ನಿವೇಶದಲ್ಲಿ ಆ ಭಗವಂತನ ಸೇವೆ ಮಾಡುವಂಥ ಒಂದು ದೊಡ್ಡ ಅವಕಾಶ ಭಗವಂತ ನಮಗೆ ಕಲ್ಪಿಸಿಕೊಟ್ಟಿದ ಅದಕ್ಕೆ ನಾವು ಮುಕ್ತ ಮನಸ್ಸಿನಲ್ಲಿ ಎಲ್ಲರೂ ಭಾಗವಹಿಸಿದ್ದೇವೆ ಜಗತ್ತು ವಿಶಾಲ ಆಗ್ತಾ ಇದೆ ಹತ್ರ ಆಗ್ತಾ ಇದೆ ಆಯುಷ್ಯ ಪ್ರಮಾಣವೂ ಹತ್ರ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಆ ಕಡಿಮೆ ಆಗತಕ್ಕಂಥ ಆಯುಷ್ಯದ ಪ್ರಮಾಣದಲ್ಲಿ ನಾವು ಒಳ್ಳೆಯದನ್ನು ಒಳ್ಳೆ ಮನಸ್ಸನ್ನು ಒಳ್ಳೆ ಭಾವನೆಯನ್ನು ಒಳ್ಳೆ ಪ್ರೀತಿಯನ್ನು ಇಟ್ಕೊಂಡಾಗ ಆಯುಷ್ಯದ ಪ್ರಮಾಣ ಹಾಗೇ ಬೆಳೀತಾ ಹೋಗ್ತದೆ ಯೋಚನೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂಥದ್ದು ಬೇರೆ ಬೇರೆ ಸಾಂಕ್ರಾಮಿಕ ಕಾಯಿಲೆಗೆ ತುತ್ತಾಗುವಂಥದ್ದು ಇದೆಲ್ಲ ಕಾಲದ ಮಹಿಮೆ ಕಾಲದ ಸ್ಥಿತಿ ಎಲ್ಲವೂ ಕಾಲ ಉತ್ತವ ಕೊಡ್ತಾ ಇರ್ತದೆ ನೆನಪಿಟ್ಟುಕೊಳ್ಳಿ ನಮಗೆ ಕೂರ್ತದೆ ನಮಗೆ ಶಕ್ತಿ ಇದೆ ನಾವು ಏನು ಮಾಡಿದ್ರೆ ಆಗ್ತದೆ ನಮ್ಮಿಂದಲೇ ಆಗೋದು ನಾವೇ ಮಾಡೋದು ನಮ್ಮಿಂದಲೇ ಅಲ್ಲ ಸಾಧ್ಯವೇ ಇಲ್ಲ ಆ ಕಾಲಘಟ್ಟ ಹೋಗಿದೆ ಇದು ಪರಿವರ್ತನೆ ಮತ್ತು ಪರಿಮಾರ್ಜನೆಗೆ ಶಕ್ತಿ ಕೊಡತಕ್ಕಂಥ ಕಾಲಸ್ಥಿತಿ ಇದೆ ಆದ್ದರಿಂದ ಖಂಡಿತ ಎಲ್ರಿಗೂ ನಾವು ಹೇಳೋದಿಷ್ಟೇ ನಾವೆಲ್ಲರೂ ಪ್ರೀತಿಯಲ್ಲಿ ಆ ಭಗವಂತನ ಸೇವೆಯನ್ನು ಒಬ್ಬರಿಗೊಬ್ಬರು ಅರ್ಥಕೊಂಡು ಧಾರ್ಮಿಕತೆಯ ಮೌಲ್ಯಾಧಾರಿತ ಪದ್ಧತಿ ಏನು ನಡಿಬೇಕು ಅದು ಭಗವಂತ ನಡೆಸು ಅವನಿಂದ ಏನಾಗಬೇಕು ಅಂತೇಳಿ ಅವ ಮಾಡುವಂಥ ನಾನು ಆಗಲೇ ಹೇಳಿದಾಗೆ ಸೂತ್ರಧಾರಿ ಅವ ನಾವೆಲ್ಲರೂ ಪಾತ್ರಧಾರಿ ನಮ್ಮ ನಮ್ಮ ಪಾತ್ರವನ್ನು ಸರಿಯಾಗಿ ನಿಭಾಯಿಸಬೇಕು ಅಂತಾದರೆ ಗುರು ಹಿರಿಯರ ಆಶೀರ್ವಾದ ದೇವತಾ ಅನುಗ್ರಹ ಇದು ಬಹಳಷ್ಟು ಮುಖ್ಯವಾಗಿರುತ್ತೆ ಹಿಂದಿನಿಂದ ಈ ದೇವಸ್ಥಾನಕ್ಕೆ ಒಂದು ಆಚಾರ ಇದೆ ಇದಕ್ಕೆ ಸಂಬಂಧಪಟ್ಟ ಮನೆಗಳು ಇದಕ್ಕೆ ಸಂಬಂಧಪಟ್ಟ ಅರಮನೆ ವ್ಯವಸ್ಥೆ ಇದಕ್ಕೆ ಸಂಬಂಧಪಟ್ಟ ಅರ್ಚಕ ವಿಭಾಗ ಇದಕ್ಕೆ ಸಂಬಂಧಪಟ್ಟ ಸೇವಾಕರ್ತರು ಇದಕ್ಕೆ ಸಂಬಂಧಪಟ್ಟ ಸೇವಾರ್ಥಿಗಳು ಎಲ್ಲರ ಸಮ್ಮಿಲನದಲ್ಲಿ ಸದ್ಭಾವನೆಯಲ್ಲಿ ಐಕ್ಯಮತ್ಯದಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಎಲ್ಲರ ಮನೋಬಲವನ್ನು ಮತ್ತಷ್ಟು ಜಾಗೃತಗೊಳಿಸಲಿಕ್ಕೆ ನಡೆಸುವವ ಭಗವಂತ ನಾವು ಭಗವಂತನ ಸೇವಕರಾಗಿ ಮಾಡತಕ್ಕಂಥ ಕರ್ತವ್ಯ ಶಕ್ತಿಗೆ ಇನ್ನಷ್ಟು ಭಗವಂತ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸಿ ಪ್ರಾರಂಭದಿಂದ ಇವತ್ತಿನವರೆಗೆ ಇಲ್ಲಿ ಏನು ನಡೀತಾ ಇದೆ ಕೊನೆಯವರೆಗೆ ಕೂಡ ಬ್ರಹ್ಮ ಕಲಶದ ಕೊನೆಯ ಕ್ಷಣದಲ್ಲಿ ಕೂಡ ನಾವೆಲ್ಲರೂ ಆ ಭಗವಂತನ ಸೇವೆಯನ್ನು ಸಮರ್ಪಣಾ ಭಾವದಲ್ಲಿ ಮಾಡಲಿಕ್ಕೆ ಆ ಸದ್ಭಾವನೆಗಳಿಗೆ ಆ ಭಗವಂತ ಶಕ್ತಿ ಕೊಡಲಿ ಲೋಕ ಕಲ್ಯಾಣ ಆಗಲಿ ವಿಶ್ವಶಾಂತಿ ಆಗಲಿ ಅಂತ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಗುರುಚರಣೆಗೆ ಸಮರ್ಪಿಸ್ತಾ ಇದ್ದೇನೆ ಜೈ ಗುರುದೇವರು.